हाय फ्रेंड्स, इवत्तिन वीडियोदल्लि नानु निमगे नीवु माडिरुवंत ओंदु होस बिजनेस दु लोकेशन न हेगे गूगल मैप अल्लि सेट माडोदु अंत इन्फॉर्मेशन कोड्लिक्के होरटिद्देने। नीवु फस्ट आफ् आल निम्म गूगल मैप न ओपन माडबेकागुत्ते। अल्लि कॉन्ट्रिब्यूशन अन्नो आप्शन इरुत्ते। अल्लि आप्शन कोट्टाग निमगे आड नेम, कैटगरी हागे लोकेशन केळ्ता इरुत्ते। नेम अंद्रे निम्मदु कंपनी नेम यावुदु अंत हेळि कोडबेकागुत्ते। नानीग मलनाड अंत कोड्ता इदीनि। नेक्स्ट कैटगरी, यहाँ कैटगरी निम्म कंपनी बरुत्ते अन्नोदन्न मेंशन माडबेकागुत्ते। इल्लि नोडि फुड ड्रिंक, शॉपिंग, सर्विस, एक्साक्ट ತುಂಬಾ ಇದೆ। ಇದೇ ರೀತಿಯಾಗಿ ತುಂಬ ಆಪ್ಷನ್ಸ್ ಇರುತ್ತೆ। ಅದರಲ್ಲಿ ನಾನು ಫುಡ್ ಆ್ಯಂಡ್ ಡ್ರಿಂಕ್ಸಿಗೆ ಕೊಡ್ತಾ ಇದ್ದೀನಿ। ಫುಡ್ ಆ್ಯಂಡ್ ಡ್ರಿಂಕ್ಸಿಗೆ ಕೊಟ್ಟ ನಂತರದಲ್ಲಿ ಕೂಡ ಮತ್ತೆ ಸಬ್ ಆಪ್ಷನ್ಸ್ ಬರ್ತವೆ। ಯಾವ ಫುಡ್ ಆ್ಯಂಡ್ ಡ್ರಿಂಕಲ್ಲಿ ಯಾವುದು ನಿಮ್ಮದು, ನಾನು ಅಲ್ಲಿ ಬೇಕ್ರಿ ಮತ್ತು ಕೇಕ್ ಶಾಪಿಗೆ ಕೊಡ್ತೀನಿ। ತುಂಬ ಆಪ್ಷನ್ಸ್ ಇದೆ, ಯಾವ್ದು ಬೇಕಾದ್ರೂ ನೀವು ಕೊಟ್ಕೊಬೋದಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ। ನಾನು ಇಲ್ಲಿ ಫುಡ್ ಆ್ಯಂಡ್ ಬೇಕ್ರಿ ಶಾಪ್ಗೆ ಕೊಡ್ತೀನಿ। ಕೊಟ್ಟ ನಂತರದಲ್ಲಿ ನಿಮಗೆ ನೆಕ್ಸ್ಟು ಡೈರೆಕ್ಟ್ ಲೊಕೇಶನ್ ಕೇಳುತ್ತೆ, ಯಾವ ಲೊಕೇಶನ್ ನಿಮ್ಮ ಕಂಪ್ನಿ ಲೊಕೇಟ್ ಆಗಿದೆ ಅಂತೇಳಿ। ಅಲ್ಲಿ ನಿಮಗೆ ರೆಡ್ ಮಾರ್ಕ್ ತೋರಿಸ್ತಿದೆ ನೋಡಿ, ಆ ರೆಡ್ ಮಾರ್ಕ್ನ ನೀವು ಯಾವ ಲೊಕೇಶನಲ್ಲಿ ನಿಮ್ಮ ಕಂಪ್ನಿ ಇದೆ ಅಂತ ನೋಡಿ ಆ ಲೊಕೇಶನ್ಗೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ। ಅದು ನೀವು ಎಲ್ಲಿಗೆ ತೊಗೊಂಡೋಗಿ ಸ್ಟಾಪ್ ಮಾಡ್ತೀರೋ ಆ ಲೊಕೇಶನ್ ನಿಮ್ಮದು ಸೆಟ್ ಆಗಿರುತ್ತೆ। ನಿಮ್ಮ ಲೊಕೇಶನ್ ನಾವು ಇನ್ನೋವೇಟಿವ್ ಮಲ್ನಾಡಿಯಲ್ಲಿದೆಯೋ ಅಲ್ಲಿಗೆ ನಾ ಸೆಟ್ ಮಾಡ್ತಿರ್ತೀನಿ। ಈಗ ನೋಡಿ, ಕೆಳಗೆ ಆ್ಯಡ್ ಅವರ್ ವೆಬ್ಸೈಟ್, ಓಪನಿಂಗ್ ಡೇಟ್ ಆ್ಯಂಡ್ ಫೋಟೋಸ್ ಅಂತ ಕೇಳ್ತಾ ಇದೆ। ಎಲ್ಲದನ್ನು ಕೂಡ ನೀವು ಅಪ್ಲೋಡ್ ಮಾಡ್ಕೊಬೋದು। ನಿಮ್ಮ ಆಫೀಸು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ, ಹಾಗೆ ಏನಾದ್ರು ವೆಬ್ಸೈಟ್ ಇದ್ದರೆ ಅಪ್ಲೋಡ್ ಮಾಡ್ಕೊಬೋದು। ಈಗ ನಾನಿಲ್ಲಿ ಆ್ಯಡ್ ಅವರ್ಗೆ ಹೋಗ್ತಿದ್ದೀನಿ, ಅಲ್ಲಿ ನನ್ನ ಕಂಪ್ನಿ ಇಂತಿಷ್ಟು ಗಂಟೆಯಿಂದ ಇಂತಿಷ್ಟು ಗಂಟೆ ಓಪನ್ ಇರುತ್ತೆ, 24 ಅವರ್ಸ್ ಓಪನ್ ಇರುತ್ತೆ, ಸಂಡೇ ಕ್ಲೋಸ್ ಇರುತ್ತೆ, ಆ ರೀತಿಯಾಗಿ ನಾನು ಸೆಟ್ ಮಾಡ್ಬೋದು। ನೀವು ಕೂಡ ಇದೇ ರೀತಿಯಾಗಿ ಸೆಟ್ ಮಾಡ್ಕೊಬೇಕಾಗುತ್ತೆ। ನಿಮ್ಮ ಸಂಡೇ ಓಪನ್ ಇದೆ, ಸಂಡೇ ಓಪನ್ ಇದೆ ಅಂತ ಕೊಟ್ಕೊಬೋದು। 24 ಅವರ್ಸ್ ಓಪನ್ ಇದೆಯಾ, 24 ಅವರ್ಸ್ ಓಪನ್ ಇದೆ ಅಂತಲೇ ಕೊಡಬೇಕು। ಈ ರೀತಿಯಾಗಿ ನೀವು ಅಪ್ಲೋಡ್ ಮಾಡ್ಬೋದು। ಹಾಗೆ ಬಂದು ಕೆಳಗೆ ತೋರಿಸ್ತಾ ಇದೆ ನೋಡಿ, ಆ್ಯಡ್ ಫೋಟೋ ಅಂತ, ಅಲ್ಲಿ ಕೂಡ ನಿಮ್ಮ ಕಂಪ್ನಿದು ಏನಾದ್ರು ಫೋಟೋಸ್ ಇದ್ದರೆ, ಲೋಗೋಸ್ ಇದ್ದರೆ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು। ನೀವು ಅಲ್ಲಿ ಕ್ಲಿಕ್ ಕೊಟ್ಟಾಗ ಅಲೋ ಅಂತ ಬರುತ್ತೆ, ಅಲೋ ಅಂದರೆ ಡೈರೆಕ್ಟು ನಿಮ್ಮದು ಗ್ಯಾಲರಿಗೆ ಕನೆಕ್ಟ್ ಆಗುತ್ತೆ। ಗ್ಯಾಲರಿನಲ್ಲಿ ನಾನೀಗ ಇನೋವೇಟಿವ್ ಮಲ್ನಾಡ್ ಕಂಪ್ನಿ ಆಗಿದ್ದರಿಂದ ಇನೋವೇಟಿವ್ ಮಲ್ನಾಡ್ದು ಫೋಟೋ ಹಾಕ್ತಾ ಇದ್ದೀನಿ। ಈ ರೀತಿಯಾಗಿ ನಿಮ್ಮದು ಏನು ಕಂಪ್ನಿಯೋ, ನಿಮ್ಮ ಕಂಪ್ನಿದು ಲೋಗೋ ಅಥವಾ ಫೋಟೋಸ್ ಏನಾದ್ರು ಇದ್ದರೆ ನೀವು ಅಪ್ಲೋಡ್ ಮಾಡ್ಕೊಬೋದು ಡೈರೆಕ್ಟಾಗಿ। ಹಾಗೆ ಮತ್ತೊಂದು ಸಂಚಿ ಚೆಕ್ ಮಾಡ್ಬೋದು ನೀವು, ಯಾವತ್ತು ಆಫೀಸ್ ಕ್ಲೋಸ್ ಇದೆ, ಯಾವತ್ತು ಓಪನ್ ಇದೆ, ಯಾಕೆ ಆ ಪೇಜ್ ಇನ್ನೂ ಕ್ಲೋಸ್ ಆಗಿರಲ್ಲ, ಆದ್ದರಿಂದ ನೀವು ಚೆಕ್ ಮಾಡ್ಬೋದು। ಈಗ ನೋಡಿ ಚೇಂಜಸ್ ಮಾಡ್ತಿದ್ದೀನಿ। ಇದಾದ ನಂತರದಲ್ಲಿ ನಾವು ಡೈರೆಕ್ಟು ವೆಬ್ಸೈಟ್ ಅಂತ ಕೇಳ್ತಾ ಇರುತ್ತೆ। ವೆಬ್ಸೈಟ್ ಏನಾದರೂ ಇದ್ದರೆ ನೀವು ಅಪ್ಲೋಡ್ ಮಾಡ್ಕೊಬೋದು। ನಿಮ್ಮ ವೆಬ್ಸೈಟ್ ಯಾವುದು, www.innovativemalnad.com ಆ ರೀತಿಯಾಗಿ ಏನಾದರೂ ಒಂದಿದ್ದರೆ ಅಪ್ಲೋಡ್ ಮಾಡ್ಕೊಬೋದು। ನಾನೀಗ ಸುಮ್ಮನೆ ಒಂದು ಎಕ್ಸಾಂಪಲಿಗೆ ಹೊಡಿತಾ ಇದ್ದೀನಿ, www.innovative ಅಂತ। ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಬೋದು। ಈ ನಿಮ್ಮದು ವೆಬ್ಸೈಟ್ ಇದ್ದರೆ ಮಾತ್ರ ನೀವು ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋಗಿ, ಇಲ್ಲ ಅಂದರೆ ಅವಶ್ಯಕತೆ ಇರಲ್ಲ। ವೆಬ್ಸೈಟ್ ಇಲ್ಲ ಅಂದರೆ ನೀವು ಅವಶ್ಯಕತೆಯೇ ಇಲ್ಲ, ಹಾಗೆ ಸ್ಕಿಪ್ ಮಾಡ್ಕೊಬೋದು ಡೈರೆಕ್ಟಾಗಿ। ನೆಕ್ಸ್ಟು ಓಪನಿಂಗ್ ಡೇಟ್ ಕೂಡ ಕೇಳುತ್ತದು, ನಿಮ್ಮ ಕಂಪ್ನಿ ಎಷ್ಟು ವರ್ಷ ಆಯಿತು ಓಪನಿಂಗ್ ಆಗಿ, ನಿನ್ನೆ ಆಗಿದ್ದು, ಮೊನ್ನೆ ಆಗಿದ್ದು, ಅಥವಾ ಒಂದು ಎಷ್ಟು ವರ್ಷಗಳ ಹಿಂದೆ ಆಗಿದ್ದು ಅಂತ ಕೂಡ ಕೇಳುತ್ತೆ। ಯಾವ ಮಂತಲ್ಲಿ ಆಯಿತು, ಯಾವ ಇಯರ್ನಲ್ಲಿ ಆಯಿತು ಅಂತ ಹೇಳಿ ಕ್ವಶನ್ ಕೇಳುತ್ತೆ। ಇದೆಲ್ಲ ಆದ ನಂತರದಲ್ಲಿ ನಿಮ್ಮದು ಮತ್ತೊಂದು ಸಲ ಚೆಕ್ ಮಾಡ್ಕೊಬೋದು, ನಿಮ್ಮದು ಕಂಪ್ನಿ ಕರೆಕ್ಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನೋ ಇಲ್ಲೋ ಅಂತೇಳಿ। ಈ ರೀತಿ ಕೊಟ್ಟ ನಂತರದಲ್ಲಿ ನಿಮಗೆ ಇದನ್ನು ಡೈರೆಕ್ಟ್ ಆ್ಯಡ್ ಪ್ಲೇಸ್ ಕೊಟ್ಟಾಗ ನಿಮಗೆ ಡೈರೆಕ್ಟಾಗಿ ನಿಮ್ಮದು ಗೂಗಲ್ ಮ್ಯಾಪ್ನಲ್ಲಿ ಲೊಕೇಟ್ ಆಗಿರುತ್ತೆ। ಇಲ್ಲಿ ನೋಡಿ, ವೆಬ್ಸೈಟ್ ನಂದು ರಾಂಗ್ ಇದೆ, ರಾಂಗ್ ಇರೋದ್ರಿಂದ ಅದು ರಾಂಗ್ ಅಂತ ತೋರಿಸ್ತಾ ಇದೆ। ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಬೋದು ಗೂಗಲ್ ಮ್ಯಾಪಲ್ಲಿ। ಥ್ಯಾಂಕ್ ಯು ಫ್ರೆಂಡ್ಸ್।